100% ಕಾಂಗ್ರೆಸ್ ಗೆ ನಿಶ್ಚಿತ ಅಂತ ಉತ್ತರ ಕರ್ನಾಟಕದ ಹುಲಿ ವಿನಯ್ ಕುಲಕರ್ಣಿ ಮಂತನದಿಂದ ಅವನ ಮಗಳಾಗಲಿ ವಿನಯಣ್ಣನ ಮಗಳ ಒಂದು 20-22 ಸಾವಿರ ಅಂತರಿಂದ ನಾವು ಗೆಲ್ತೋ ಕಾಂಗ್ರೆಸ್ ನ ಟೀಕೆ ಮಾಡ್ತಿದ್ರು ಅವರು ತಂದೇನು ಮಿನಿಸ್ಟರ್ ಮಗನು ಎಂಪಿ ಈ ತರ ಕಾಂಗ್ರೆಸ್ ಯಾರು ನಿಂದ್ರಿ ಆದ್ರೆ ಕಾಂಗ್ರೆಸ್ ಗೆ ಓಟ್ ಆಗತ್ತೆ ಬಾಬಾ ಮದತರ ರಾಜ್ಯಾಧ್ಯಕ್ಷರನ್ನೆಲ್ಲ ಮೊದ್ಲು ಅವ್ರ ನೈತಿಕತೆ ಮುಡ್ಕೋ ಅವ್ರ ತಾಟನ್ಯಾಗ ಹೆಗ್ರಣ ಮುದತಿ ಆ ಹೆಗ್ರಣ ಕೂಡ ಆಮೇಲೆ ನಮ್ಮ ತಾಟಕ್ಕೆ ನೋಡೋಣ ಬರ್ಲಿ ಅವರು ಸೂರ್ಯಚಂದ್ರ ಅವರು ಹುಟ್ಟೋದು ಎಷ್ಟು ಸತ್ಯ ಆಯ್ತಲ್ಲ ಕಾಂಗ್ರೆಸ್ ಪಕ್ಷ ಇವರಿಗೆ ಗೆಲ್ಲೋದು ಅಷ್ಟೇ ಸತ್ಯ ಸಿದ್ಧ ಈಗೇನು ಅವ್ರ ಮಗ ಟಿಕೆಟ್ ಕೊಟ್ರಲ್ಲ ಅವರದು ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಇದೆ ಏನು ಕಾಂಟ್ರಿಬ್ಯೂಷನ್ ಐತಿ ಬೊಮ್ಮಯ್ಯ ಅವರು ನನ್ನ ಮಗ ನಿಂದ್ರಂಗಲ್ಲ ಅಂತ ಹೇಳಿದ್ರು ಈ ಬಂದವರು ಯಾರ ಮಗನ ನಮಗೂ ಸಂಶಯ ಇದೆ ಅವರ ಬಗ್ಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಮೂರಕ್ಕೆ ಮೂರು ಉಪಚುನಾವಣೆ ಗೆಲ್ತೀವಿ ಡಿಕೆ ಶಿವಕುಮಾರ್ ಅವರ ಕನಕಪುರದ ಬಂಡೆಯಲ್ಲ ಅವರು ಕರ್ನಾಟಕದ ಬಂಡೆ ಆ ಬಂಡೆ ಸಹಾಯದಿಂದ ನಾವು ಮೂರು ಉಪಚುನಾವಣೆ ಗೆಲ್ತೀವಿ ಸರ್ ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡಿರಿ ಬಿಪಿ ಶುಗರ್ ಚಿಂತೆ ಬಿಡಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿರಿ ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಪಟ್ಟಣದಲ್ಲಿ ಅಂದ್ರೆ ನಾವು ಒಂದು ಮಾರ್ಕೆಟ್ ನಲ್ಲಿ ನಾವು ಇರುವಂತದ್ದು ಇಲ್ಲಿ ಸಾಕಷ್ಟು ಜನರು ಕೂಡ ಇದ್ದಾರೆ ಅವರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಈ ಬಾರಿ ಎಲೆಕ್ಷನ್ ಹೇಗೆ ನಡೆಯುತ್ತದೆ ಸರ್ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ ಆ ಒಂದು ಎಂಗಳೂರಿನಲ್ಲಿ ಇಲ್ಲಿ ನೇರ ಸ್ಪರ್ಧೆ ಪ್ರತಿ ಬಾರಿನೂ ಆಗಿತ್ತು ಈ ಬಾರಿನೂ ಸಹಿತ ಕಾಂಗ್ರೆಸ್ ಮತ್ತು ಬಿಜೆಪಿ ಮಿಡ್ಲ್ ಚುನಾವಣೆ ಆಗತಕ್ಕಂತ ಒಂದು ನಿರೀಕ್ಷೆ ಇದೆ ನೇರವಾಗಿ ಭರತ್ ಬೊಮ್ಮಾಯಿ ಅವರಿಗೆ ಏನಪ್ಪ ಅಂತಂದ್ರೆ ಟಿಕೆಟ್ ಕೂಡ ಅನೌನ್ಸ್ ಆಗಿರುವಂಥದ್ದು ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಟಿಕೆಟ್ ಇನ್ನು ಪೆಂಡಿಂಗ್ ಇರುವಂಥದ್ದು ಸಾಕಷ್ಟು ಆಕಾಂಕ್ಷೆಗಳು ಇರುವಂಥದ್ದು ಯಾರಿಗೆ ಟಿಕೆಟ್ ಕೊಟ್ಟರೆ ಟಫ್ ಆಗಿ ಬೀಳುತ್ತಂತ ಇಲ್ಲಿ ನೋಡ್ರಿ ಹೈಕಮಾಂಡ್ ಯಾರಿಗೆ ನಿರ್ಧಾರ ಮಾಡಿ ಟಿಕೆಟ್ ಕೊಟ್ಟರು ನಾವು ಅದನ್ನು ಸ್ವಾಗತ ಮಾಡ್ತೀವಿ ಪಕ್ಷದ ಪರವಾಗಿ ಆದರೆ ಈ ಮೊದಲು 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಸ್ವಲ್ಪ ಅಲ್ಪಾವಧಿಯಲ್ಲಿನೇ ಇಲ್ಲಿ 2023ರೊಳಗಡೆ ಕಾಂಗ್ರೆಸ್ ಪಕ್ಷದಿಂದ ಏನು ಸ್ಪರ್ಧಿಸಿ ಪರಾಜಿತರಾದ್ರಲ್ಲ ಅವರು ಒಂದು ವರ್ಷದೊಳಗಡೆ ಇಲ್ಲಿ ಸಾಕಷ್ಟು ಪ್ರಮಾಣದ ಒಳಗಡೆ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಆ ಒಂದು ಹಿನ್ನೆಲೆ ಒಳಗಡೆ ಸನ್ಮಾನ್ಯ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವ್ರಿಗೆ ಅಲ್ಪಸಂಖ್ಯಾತ ಕೊಟ್ಟದ ಒಳಗಡೆ ಕೊಡೋದಾದ್ರೆ ಸನ್ಮಾನ್ಯ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸಾಹೇಬ್ರಿಗೆ ಕೊಟ್ಟರೆ ಇಲ್ಲಿ 100% ಕಾಂಗ್ರೆಸ್ ಗೆಲ್ಲ ನಿಶ್ಚಿತ ಅಂತ ಹೇಳಿ ನಾನು ಯಾಸಿರ್ ಖಾನ್ ಪಠಾಣ್ ಅವರು 30,000 ಅಂತರಗಳಿಂದ ಸೋತರು ಅನ್ನೋದನ್ನ ಒಂದು ಆರೋಪ ಇರುವಂಥದ್ದು ಆದರೆ ಇನ್ನೊಂದು ಕಡೆ ಅಜ್ಜಂಪುರ್ ಖಾದ್ರಿ ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಕೇವಲ ಅಲ್ಪ ಮತಗಳಿಂದ ಸೋಲನ್ನು ಅನುಭವಿಸಿದ್ದಾರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಂದು ವಿನ್ ಆಗುತ್ತೆ ಅಂತೇಳಿ ಒಂದು ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಇನ್ನೊಂದು ಕಡೆ ರಾಜು ಕುನ್ನೂರ್ ಅವರು ಕೂಡ ಸ್ಪರ್ಧಿ ಏನಪ್ಪ ಅಂತಂದ್ರೆ ನಾನು ಕೂಡ ನಿಂತರೆ ನಾನು 100% ಗೆದ್ದೇ ಗೆಲ್ತೇನೆ ಅನ್ನೋದು ಕೂಡ ಭರವಸೆ ಕೂಡ ಒಂದು ಹೇಳ್ತಾ ಇರುವಂಥದ್ದು ನಿಮಗೆ ಯಾರನ್ನ ಇಲ್ಲಿ ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದ್ರೆ ನೇರ ಹಾನಿ ಬೀಳ್ಬೋದು ಅಂತ ಸರ್ ನೀವು ಹೇಳೋದು ನಾನು ಒಪ್ಪಿಂತೀನಿ ಬಟ್ ಅವಕಾಶ ಯಾಕೆ ಅವ್ರು 35,000 ಮತಗಳ ಅಂತರದಿಂದ ಸೋತ್ರ ಅನ್ನೋದಕ್ಕೆ ಈ ಕ್ಷೇತ್ರದೊಳಗಡೆ ಗೊತ್ತೈತಿ ಯಾಕೆ ಸೋತಾರ ಅನ್ನೋದಕ್ಕೆ ಆ ಒಂದು ಹಿನ್ನೆಲೆ ಒಳಗಡೆ ಅವರು ಪ್ರತಿಯೊಂದು ಬೂತನ್ನು ಸಹಿತ ರೀಚ್ ಆಗಲಿಲ್ಲ ಕೊನೆಗಳ ಒಳಗಡೆ 8-9 ದಿವಸ ಇದ್ದಾಗ ಎಷ್ಟು ಊರಿಗೆ ಹೋಗಿಲ್ಲವರು ಹಬ್ಬಬ್ಬ ಅಂದ್ರೆ 240 ಬೂತ್ ಒಳಗಡೆ ಒಂದು 100 ಬೂತನ್ನು ಭೇಟಿಯಾಗಿರ್ಬೋದು ಅವರು ಇನ್ನು 240 ಬೂತ್ ಏನೈತಲ್ಲ ಅಲ್ಲೆಲ್ಲ ಮುಖ ನೋಡಲ್ದನ ಸಹಿತ ಬರೀ ಪಕ್ಷದ ಚಿಹ್ನೆಗೆ ಓಟ್ ಹಾಕಿದ್ದಾರೆ ಈಗೇನು ಅವಕಾಶ ಐತಿ ಈ ಒಂದು ವರ್ಷದಿಂದನೂ ಒಂದೂವರೆ ವರ್ಷದಿಂದನೂ ಸುಮಾರು ಅಡ್ಡಾಡಿ ಎಲ್ಲ ಕಾರ್ಯಕರ್ತರದಾತು ಈ ಕ್ಷೇತ್ರದ ಜನರದಾತು ಕೆಲಸವನ್ನು ಮಾಡಿದ್ರು ಅವರು ಹೀಗಾಗಿ ಅವ್ರಿಗೆ ಕೊಟ್ಟರೆ ಯುವಕರದಾರ ಉತ್ಸಾಹಿಗಳದಾರ ಯಾವ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರೆ ಸಹಿತ ಎತ್ತಿ ಏನೋ ಸಮಸ್ಯೆ ಐತಿ ಅಂದ್ರೆ ಆಗ ಫೋನ್ ಮುಖಾಂತರನ ಅವ್ರ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗತ್ತಲ್ಲ ಆ ರೀತಿಯಾದಂತ ಒಂದು ತನು ಮನ ಧನದಿಂದ ಕಾರ್ಯಕರ್ತರಿಂದ ಹಿಡಿದು ಸಾರ್ವಜನಿಕರು ಸಹಿತ ಸಹಾಯ ಸಹಕಾರವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗಳದಾರ ಜೊತೆಗೆ ನೀವು ನಮ್ಮ ಮಾಜಿ ಶಾಸಕರ ಬಗ್ಗೆ ಹೇಳಿದ್ರಿ ನಾನು ಅವ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೋಗಲ್ಲ ಅವ್ರಿಗೆ ಕೊಟ್ಟರು ನಾವು ಸ್ವಾಗತ ಮಾಡ್ತೀವಿ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾನೆ ಅಂತ ಹೇಳ್ತಾರೆ ಅಂದರೆ ಶಿಗ್ಗಾಂವಿ ಕ್ಷೇತ್ರ ಅಭಿವೃದ್ಧಿ ಹೊಂದಿದೆಯಾ ಸರ್ ಅಭಿವೃದ್ಧಿ ಸಂಪೂರ್ಣವಾಗಿ ಸಿ ಎಂ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳಂಗಿಲ್ಲ ಅವರೊಂದು ಮುಖ್ಯಮಂತ್ರಿಗಳಾಗಿದ್ದರು ಒಳ್ಳೆ ಮಂತ್ರಿಗಳಾಗಿದ್ದರು ಶಾಸಕರಾಗಿದ್ದರು ಅವರು ಒಂದು ಅವಧಿ ಒಳಗಡೆ ಏನು ಮಾಡಬೇಕಿತ್ತಲ್ಲ ಆ ಕೆಲಸವನ್ನು ಫುಲ್ಫಿಲ್ ಆಗಿ ಮಾಡಿದ್ದಾರೆ ಇಲ್ಲ ಅಂತೇಳಿ ನಾನು ಆರೋಪಿಲ್ಲ ಬಟ್ ಈಗೇನು ಅವ್ರ ಮಗ ಟಿಕೆಟ್ ಕೊಟ್ಟರಲ್ಲ ಅವ್ರದ್ದು ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಇದೆ ಏನು ಕಾಂಟ್ರಿಬ್ಯೂಷನ್ ಐತಿ ನೆಕ್ಸ್ಟ್ ಬಿಜೆಪಿಯಿಂದನೇ ಶ್ರೀಕಾಂತ್ ದುಂಡಿಗೌಡರು ಅಂತೇಳಿ ಸಮಾಜ ಸೇವಕರು ಟಿಕೆಟ್ ಕೇಳಿದ್ರು ಅವ್ರಿಗೆ ಕೊಟ್ಟಿದ್ರೆ ನಾವು ಒಪ್ಕೊಳ್ತಿದ್ವಿ ಅದನ್ನು ಯಾಕೆ ನಮ್ಮ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ ಅವರು ಪಕ್ಷಾತೀತವಾಗಿ ಮಾಡಿದ್ದಾರೆ ಪಕ್ಷದಿಂದನೂ ಸಹಿತ ಮಾಡಿದ್ದಾರೆ ಇವರೆಲ್ಲರೂ ಕುಟುಂಬ ರಾಜಕಾರಣ ಮಾಡಬಾರ್ದು ಅಂತೇಳಿ ಬಿಜೆಪಿಯವರು ಹೇಳ್ತಾರೆ ಇವತ್ತು ಅದೇ ಕುಟುಂಬ ರಾಜಕಾರಣದನ್ನು ಈ ಕ್ಷೇತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಕತ್ತಾರೆ ಇದು ಒಂದು ವ್ಯವಸ್ಥೆಗೆ ಅಪಾಯಕಾರಿ ಅಂತೇಳಿ ನಾನು ಹೇಳ್ತೇನೆ
ಖಂಡಿತ ನೀವು ಹೇಳೋದು, ಯಾಕಂದ್ರೆ ಕುಟುಂಬ ರಾಜಕಾರಣ ಮಾಡಬಾರ್ದು ಅಂತೇಳಿ ಅಧಿಕಾರ ಚುಕ್ಕಾನೆ ಹಿಡಿದಿರ್ತಕ್ಕಂಥ ಬಿ ಜೆ ಪಿ ಅವರು ಮತ್ತೆ ಅದೇ ಒಂದು ಏನಪ್ಪ ಅಂತಂದರೆ ಒಂದು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈ ಬಸವರಾಜ ಬೊಮ್ಮಾಯಿಯರ ಪುತ್ರನಿಗೆ ಏನಪ್ಪ ಟಿಕೆಟ್ ಕೊಟ್ಟರು, ಸಾಕಷ್ಟು ಅನುಭವ ಇರತಕ್ಕಂಥ ಕಾರ್ಯಕರ್ತರಿದ್ದರು ಅವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಒಂದು ಸಾಕಷ್ಟು ಒಂದು ಜನಾಭಿಪ್ರಾಯ ಇರುವಂಥದ್ದು. ಸರ್ ನಮಸ್ಕಾರ, ಯಾರಿಗೆ ವೋಟ್ ಹಾಕಿದ್ರೆ ಅನುಕೂಲ ಅಂತ ಸರ್? ಸರ್ ನಮ್ಮದು ಕಾಂಗ್ರೆಸ್ ಪಕ್ಷ ಸರ್, ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಪ್ರಚಾರ ಸಮಿತಿ ಶಿಗ್ಗಾಂವ್ ತಾಲೂಕು. ಕಾಂಗ್ರೆಸ್ ಒಳಗೆ 10-15 ಮಂದಿ ಆಕಾಂಕ್ಷಿ ಅದಾರ ಸರ್. ಇದು ಅಲ್ಪಸಂಖ್ಯಾತರ ಒಂದು ಪಕ್ಷ, ಅಲ್ಪಸಂಖ್ಯಾತರ ನಮ್ಮ ಪಕ್ಷದ ಆಸ್ತಿ. ಆದರೆ ಸತತ 5 ಬಾರಿ ಅವ್ರು ನಾವು ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಕೊಂಡು ಬಂದವಿ, ನಮ್ಗೆ ಗೆಲ್ಲಕ್ಕೆ ಆಗ್ತಿಲ್ಲ. ಯಾಕೆ ಕಾರಣ, ಯಾವ ಉದ್ದೇಶಗಳು, ಯಾರ್ದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸಿತ್ತು, ಯಾರು ಹೊಂದಾಣಿಕೆ ರಾಜಕಾರಣ ಮಾಡಿತ್ತು, ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಎಲ್ಲ ಐತಿ. ಆದರೆ ನಮಗಿಲ್ಲಿ ಈ ಬಾರಿ ನಾವು 1995 ನಮ್ಗೆ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ರು. 1995 ನಾವು ಇವಾಗ ಹಾವೇರಿ ಜಿಲ್ಲಾ ಒಳಗೆ ಮನವಿ ಮಾಡ್ಕೊಳ್ಳಿರ್ತೀವಿ. ಪಂಚಮಸಾಲಿ ಸಮುದಾಯ ಯಾವುದೇ ನಾಗರಿಕ ಕೊಟ್ಟರು ನಿಂತಿದ್ವಿ. ಅದರಾಗೂ ನಮ್ಮ ಉತ್ತರ ಕರ್ನಾಟಕದ ಹುಲಿ ವಿನಯ್ ಕುಲಕರ್ಣಿ ಮಂತ್ರನಿಂದ ಅವ್ರ ಮಗಳರಾಗಲಿ, ವಿನಯ್ ಅಣ್ಣನ ಮಗಳು ಅಥವಾ ಹೆಣತಿ ಶಿವಿಲ್ಲ ಕುಲಕರ್ಣಿ ಇಲ್ಲಿ ಬಂದಿದ್ದ ಕರೆ, ಆದರೆ ನಮಗೊಂದು 20-22 ಸಾವಿರ ಅಂತರದಿಂದ ನಾವು ಗೆಲ್ತು ಅನ್ನೋ ಪ್ರಿಡಿಕ್ಷನ್ ಅಂದ್ಕೊಂಡವಿ. ಇವತ್ತು ಸಾಯಂಕಾಲ ಒಂದು ಭರವಸೆ ಐತಿ ನಮಗೆ, ಯಾಸಿಕರ ಪಠಾಣ ಸಾಹೇಬ್ರಿಗಾರಾಗ್ಬೋದು, ಖಾತ್ರಿ ಅವ್ರಿಗಾರಾಗ್ಬೋದು, ಸೋಮಣ್ಣ ಭೀಮರಿಗಾಗ್ಬೋದು, ಅಥವಾ ಪಠಾಣಿಗೆ ವಿನಯ್ ಅಣ್ಣನ ಮನೆಯವ್ರಿಗಾರಾಗ್ಬೋದು, ಯಾರೇ ಕೊಟ್ಟರು ಪಕ್ಷಕ್ಕೆ ಬದ್ಧ, ಪಕ್ಷಕ್ಕೆ ಸೀಮಿತ, ಪಕ್ಷ ಗೆಲ್ತತಿ. ಈ ಬಾರಿ ಕಾಂಗ್ರೆಸ್ ಪಕ್ಷ ಆಲ್ರೆಡಿ ನಾವು ಸಂಡೂರು ಗೆದ್ದಾಗೈತೆ ಅಂತ ಅನ್ಕೊಂಡವಿ, ಚನ್ನಪಟ್ಟಣ ಗೆದ್ದಾಗೈತೆ ಅಂದ್ಕೊಂಡವಿ, ಶಿಗ್ಗಾಂವ್ ಒಂದು ಬಾಕಿ ಐತಿ. ಸಾಯಂಕಾಲ ಶಿಗ್ಗಾಂವ್ ಒಂದ್ಸಾದ್ರೆ 3-3 ಉಪಚುನಾವಣೆ ಗೆಲ್ತೀವಿ. ಡಿ ಕೆ ಶಿವಕುಮಾರ್ ಅವರ ಕೈ ಕನಕಪುರದ ಬಂಡೆ ಅಲ್ಲ, ಅವರು ಕರ್ನಾಟಕದ ಬಂಡೆ, ಆ ಬಂಡೆ ಸಹಾಯದಿಂದ ನಾವು 3 ಉಪಚುನಾವಣೆ ಗೆಲ್ತೀವಿ ಸರ್. ಭರತ್ ಬೊಮ್ಮಾಯಿಯವರ ಅಂಥದ್ದು ಈಗ ಟಿಕೆಟ್ ಕೂಡ ಅನೌನ್ಸ್ ಆಗಿರುವಂಥದ್ದು ಅಂದರೆ ಕುಟುಂಬ ರಾಜಕಾರಣ ಅನಿಸಲ್ವ ಸರ್? ಕೌಟುಂಬಿಕ ರಾಜಕಾರಣ, ಕುಟುಂಬ ರಾಜಕಾರಣ ಐತಿ ಅಂತಂದು ಅವರು ಭಾಜಪ, ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಅವ್ರ ಮೇಲೆ ಯಾವಾಗಿದ್ರು ಹೇಳ್ಕೊಂತ ಬಂದಾರ. ಅವರು ಗಾಂಧಿ ಮಂತ್ರ, ಗಾಂಧಿ ಮಂತ್ರ ಅಂತ ಹೇಳ್ಕೊಂಡು ಬಂದಾರ. ಕುಟುಂಬ ರಾಜಕಾರಣ ಸಾಕ್ಷಿಗಳು ಕೊಟ್ಟರೆ ಒಂದು 150 ಮಂತ್ರಿ ಅವ್ರ ಕುಟುಂಬ ರಾಜಕಾರಣಕ್ಕೈತಿ. ಅದ್ರಾಗೂ ಬಂದಂತ ಈಗ ಭರತ್ ಬೊಮ್ಮಾಯಿ ಅವರು ಯುವಕರು, ಯುವ ಉದ್ಯಮಿದಾರರು, ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ಆದರೆ ಬೊಮ್ಮಾಯಿ ಅವರು ನನ್ನ ಮಗ ನಿಂದ್ರಂಗಲ್ಲ ಅಂತ ಹೇಳಿದರು, ನನ್ನ ಮಗ ನಿಂದ್ರಂಗಲ್ಲ ಅಂತ ಹೇಳಿದರು. ಈಗ ಬಂದವ್ರು ಯಾರು ಅಂದ್ರೆ ನಮ್ಮ ನಿನ್ನೆ ಬಸ್ಲಿಂಗಪ್ಪ ನಡ್ಕೊಂಡವ್ರು ಹೇಳಿದಾರೆ. ಈ ಬಂದವ್ರು ಯಾರ ಮಗನ ನಮಗೂ ಸಂಶಯ ಇದೆ ಅದ್ರ ಬಗ್ಗೆ. ಅದನ್ನ ಆ್ಯಕ್ಚುಲಿ ಅದನ್ನು ಅದ್ರ ಬಗ್ಗೆ ತಾವುಗಳು ಅದನ್ನೇನು DNA ಚೆಕ್ ಮಾಡ್ಬೇಕಂತ ನಾವು ಒಂದು ಕೇಳ್ತೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ನಾವು ಬಂದವ್ರು ಯಾರಂದ್ರೂ ನಮ್ಗೆ ಮಾಹಿತಿ ಇಲ್ಲ. ನಮ್ಗೆ ಭರತ್ ಬೊಮ್ಮಾಯಿ ಅವರು ನಮ್ಗೆ ಪ್ರಬಲ ಪೈಪೋಟಿ. ಆದರೆ ನಾನು ಪಂಚಸೇನಾ ಘಟಕದ ತಾಲೂಕಾ ಕಾರ್ಯದರ್ಶಿ ಇದ್ದೀನಿ. ಪಂಚಮ ಸಮಾಜ ಇದಕ್ಕೆ ಶ್ರೀಕಾಂತ್ ದುಂಡಿಗೌಡರು ಎಲಿಜಿಬಲ್ ಕ್ಯಾಂಡಿಡೇಟ್, ಸಾಕಷ್ಟು ಖರ್ಚು ಮಾಡಿದ್ರು. ಶ್ರೀಕಾಂತ್ ದುಂಡಿಗೌಡರು ಅಭಿವೃದ್ಧಿ ಪರವಾಗಿದ್ರು, ದುಂಡಿಗೌಡರಿಗೆ ಟಿಕೆಟ್ ಹಾಕತ್ತೆ ಅಂತ ಎಲ್ಲರೂ ಹೇಳಿದ್ರು. ಪಾಪ ಅವರಾಗಿದ್ರೆ ನಮ್ಗೆ ಅನುಕೂಲ ಆಕಿತ್ತು. ಅಂದರೆ ಸಮಾಜಕ್ಕೆ ಒಂದು ಒಳ್ಳೇದಾಗತ್ತೆ, ಸಮಾಜಕ್ಕೆ ಭಾಳ ಮಾಡ್ರ. ನಾಟ್ ಓನ್ಲಿ ಪಂಚಮ ಸಲಿ, ಅಂಜುಮನ್ ಕಮಿಟಿಗೆ ದಾನ ಧರ್ಮ ಮಾಡ್ರೆ ಭಾಳ ದಾನ ಧರ್ಮಗಳನ್ನ ಕೊಡಗಿದ್ದಾರೆ ಶ್ರೀಕಾಂತ್ ದುಂಡಿಗೌಡರು. ಅಂಥವ್ರಿಗೆ BJP ಇವತ್ತು ಕರ್ಕೊಂಬಂದು ಮಲ್ತಾಯ ಧೋರಣೆ ಮಾಡಿ, ಮೋಸ ಮಾಡಿ, ಅವ್ರನ್ನ ಇವತ್ತೊಂದು ಮೂಲೆ ಗುಂಪು ಮಾಡಿದ್ದಲ್ಲ, ಇದಕ್ಕೆ ನಮ್ಗೆ ಭಾಳ 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 ಅಂದ್ರೆ ಭಾಳ ಬೇಸರ ಐತಿ. ಇದಕ್ಕೆ ಭಾಳ ಬೇಸರ ಐತಿ. ಅದಕ್ಕೆ ನಮ್ಗೆ ದಯಮಾಡಿ ಅದೇನಿತ್ತು ಕೌಟುಂಬಿಕ ರಾಜಕಾರಣ ಅಂತ ಆಗ್ಬೇಕು. BJP ಒಳಗೆ ಭಾಳ ಮಾತಾಡ್ತಾರ ರಾಜ್ಯಾಧ್ಯಕ್ಷರಲ್ಲೆಲ್ಲ, ಅಂದ್ರೆ ನಮ್ಮ ಕಾಂಗ್ರೆಸ್ ಬಗ್ಗೆ ಭಾಳ ಮಾತಾಡ್ತಾರ. ಮತ್ತು ಅವ್ರ ನೈತಿಕತೆ ಮುಗು, ಅವ್ರ ತಾಟ್ನಾಗ ಹೆಗ್ಗಣ ಬಿದ್ದೈತಿ. ಆ ಹೆಗ್ಗಣ ನೋಡ್ಕೊಂಡು ಆಮೇಲೆ ನಮ್ಮ ತಾಟಕ್ಕೆ ನೋಡ ನೋಡಕ್ಕೆ ಬರಲಿವ್ರು BJP ಅಂತ ಹೇಳ್ತೇವೆ ನಾವು. ಅಂದ್ರೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ BJP ಅಂದ್ರೆ ಬಂಡಾಯ ಅಭ್ಯರ್ಥಿಗಳು ಇದ್ದಾರ ಅಂತ? ಸರ್, ಬಂಡಾಯದ ಅಭ್ಯರ್ಥಿಗಳು ಅವಶ್ಯವಾಗಿ ಅದಾರೆ ಸರ್. ಅವ್ರ ಬೆಂಬಲ ಯಾರು ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಬರಲ್ಲ. ಯಾಕಂದ್ರೆ ನಾವು ಒಂದು ಕಾಂಗ್ರೆಸ್ ಪಾರ್ಟಿ ಒಳಗೆ ಅದೀನಿ. ಆದರೆ ಮೊದಲು ನಮ್ಗೆ ಸಮಾಜ, ಪಂಚಮದಲ್ಲಿ ಸಮಾಜ ನಮ್ದು, ಸಮಾಜದ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮೊಬ್ಬ ನಾಯಕಿಗೆ ತೊಂದರೆ ನಾವು ಮಾತಾಡಲೇಬೇಕು. ಎಲ್ಲರೂ ಸಮಾಜ, ಈಗ ರಾಜಕಾರಣ ಜಾತಿ ಮೇಲೆ ನಿಂತಿರೋದು ನಮಗೆ ಸರ್. ಪಂಚಮಸಲ್ಲಿ ಸಮಾಜ ಅಭಿಮಾನ ಐತಿ. ದುಂಡಿಗೌಡರು ಅವರು ವ್ಯಕ್ತಿಗ ಡಿಸಿಷನ್ ಬಿಟ್ಟಿದ್ದು, ಅದು ಅವರು ಏನೋ ಮತ್ತೆ ನಿಂತರ ಅವ್ರು ಬಿಟ್ಟಿದ್ದು. ಆದರೆ ನಮ್ದು ಐತಿ, ಕಾಂಗ್ರೆಸ್ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಈ ಬಾರಿ? ಸೂರ್ಯಚಂದ್ರದು ಹುಟ್ಟೋದು ಎಷ್ಟು ಸತ್ಯ ಆಯ್ತಲ್ಲ, ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ಲೋದು ಅಷ್ಟೇ ಶತ ಸಿದ್ಧ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಬಸವಗೌಡ ಪಾಟೀಲ್ ಅಂತ. ಸರ್, ಹೇಗೆ ನಡೀತದೆ ಸರ್ ಎಲೆಕ್ಷನ್? ಎಲೆಕ್ಷನ್ ಅತಿ ಸ್ವಲ್ಪ ಭಾಳ ಕಾವು ಇದೆ. ಆಮೇಲೆ ಈಗ BJP ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ನಮ್ಮ ಇದು ಶಿಗ್ಗಾಂವ್ಸವಣ್ಣವರ ಉಪಚುನಾವಣೆ ಡಿಪೆಂಡ್ ಆಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರು, ಅದು ಎಂಥ ಅಭ್ಯರ್ಥಿ ಆಗಬೇಕಂದ್ರೆ ಭಾಳ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿರಬೇಕು. ಸುಮ್ಮನೆ ಯಾರು ಕೊಡಬೇಕಂತ ಕೊಟ್ಟರೆ ಇಲ್ಲಿ ಕೆಲಸ ಆಗಲ್ಲ. ಯಾರಿಗೆ ಕೊಟ್ಟರು ನೇರ ಹಣಹಾನಿ ಆಗ್ಬೋದು ಅಂತ? ಈಗ ಇಲ್ಲಿ ಪ್ರಪ್ರಥಮವಾಗಿ 4 ಬಾರಿ ಪೈಪೋಟಿ ಬೊಮ್ಮಾಯಿಯವರಿಗೆ ಪ್ರಬಲ ಪೈಪೋಟಿ ಕೊಟ್ಟವರು ರಜ್ಜಂಪಿರ್ ಖಾದ್ರಿ ಅವರು. ಅವ್ರಿಗೆ ಹಾಸನ ಟಿಕೆಟ್ ಸಿಕ್ಕಿದ್ದಿಲ್ಲ. ಅವರು ಅತಿ ಗೆಲುವಿಗೆ ನಿಯರ್ ಹತ್ತಿರಕ್ಕೆ ಬಂದು ಸೋತರು. ಆಮೇಲೆ ಹೋದ ಸಲ ಪಟಾಣವ್ರ ಕೈ ಕೊಟ್ಟರು, ಪಟಾಣವ್ರು ಕೊಟ್ಟರು ಭಾಳ ಅಂತರದಿಂದ, 35-40 ಸಾವಿರ ಅಂತರದಿಂದ ಬೊಮ್ಮಾಯಿಯವ್ರಿಗೆ ಗೆದ್ದರು. ಈ ಬಾರಿ ಮೈನಾರಿಟಿ ಅಂತ ಬಂದರೆ ಅಜ್ಜಂಪಿರ್ ಖಾದ್ರಿ ಅವ್ರು ಕೊಟ್ಟರೆ ಗೆಲುವು ಖಚಿತ. ಆದ್ರೆ ಲಿಂಗಾಯತ ಇಲ್ಲಿ ಜಾಸ್ತಿ
ವೋಟಿಂಗ್ ಇರೋದ್ರಿಂದ ಈ ಬಾರಿ ಎಲ್ಲರೂ ಲಿಂಗಾಯತ್ರಿಗೆ ಕೊಡ್ಬೇಕಂತಂದು ಭಾಳ ಎಲ್ಲರ ಆಕಾಂಕ್ಷೆ ಐತಿ. ಅದು ಲಿಂಗಾಯತ್ರಿಗೆ ಕೊಡ್ಬೇಕಂತಂದ್ರೆ ವಿನಯ್ ಕುಲಕರ್ಣಿ ಅವರ ಮಗಳಾಗಲಿ ಅವ್ರ ಮಿಸ್ಸಸ್ಗಾಗಲಿ ಕೊಟ್ಟರೆ ಗೆಲುವು ಮಾತ್ರ 100%. ಬೊಮ್ಮಾಯಿ ಅವರು ಇಲ್ಲಿ ಅವ್ರ ಮಗನಿಗೆ ಟಿಕೆಟ್ ಕೊಡಿಸಿದ್ರು ಅಂದ್ರೆ ಇಲ್ಲ ಕುಟುಂಬ ರಾಜಕಾರಣ ಅಂತೇನು ಇಲ್ಲಿ ಸಾಕಷ್ಟು ಕಾರ್ಯಕರ್ತರಿದ್ರು ಸಾಕಷ್ಟು ಕಾರ್ಯಕರ್ತರನ್ನು ಬಿಟ್ಟು ಮಗನಿಗೆ ಟಿಕೆಟ್ ಕೊಡಿಸಿದ್ರಲ್ಲ ಏನು ಏನು ನಡೆಯುತ್ತಂತ. ಅದು ಅವರು ಬಿ ಜೆ ಪಿ ಸತ್ತು ತದು ಸಿದ್ಧಾಂತ ಹೆಂಗಿದೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಮಾತ್ರ ಅದು ಅವ್ರಿಗೆ ವೈಯಕ್ತಿಕ ಬಿಟ್ಟಿದ್ದು ಅದು ಅದನ್ನು ಬಿ ಜೆ ಪಿಗೆ ಕೇಳಬೇಕು. ನಾನು ಮೂಲತಃ ಕಾಂಗ್ರೆಸ್ನವನು ಮೂಲತಃ ಕಾಂಗ್ರೆಸ್ನವನು ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಬಗ್ಗೆ ಅಷ್ಟೇ ನಮ್ಮ ಅದಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡ್ತಾರೆ ಕುಟುಂಬ ರಾಜಕಾರಣ ಗಾಂಧಿ ಕುಟುಂಬ ಅಂತೇಳಿ ಆರೋಪ ಮಾಡ್ತಾರೆ. ಅಂದರೆ ಈ ಬಿ ಜೆ ಪಿಯಲ್ಲಿ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ. ಯಾಕಂದರೆ ಇವಾಗ ಮಗನಿಗೆ ಟಿಕೆಟ್ ಕೊಡೋ ಬದಲು ಏನಾಗ ಕಾರ್ಯಕರ್ತರು ಕೊಟ್ಟಿದ್ರು ಕೂಡ ನಡೀತಿತ್ತು, ಮಗನಿಗೆ ಟಿಕೆಟ್ ಕೊಟ್ಟರಲ್ಲ. ಕುಟುಂಬ ರಾಜಕಾರಣ ಬಿ ಜೆ ಪಿಯಲ್ಲೂ ಕೂಡ ಇದೆ ಅನ್ನೋದಕ್ಕೆ ನಾವು ಉದಾಹರಣೆ ಅಂತ. ನಿಜ ನಿಜ, ನೀವು ಹೇಳೋದೇನು ಸುಳ್ಳಲ್ಲ. ಮತ್ತು ಮೊದಲು ಕಾಂಗ್ರೆಸ್ನ ಟೀಕೆ ಮಾಡ್ತಿದ್ರು ಅವರು, ತಂದೆನು ಮಿನಿಸ್ಟ್ರು ಮಗನು ಎಂ ಪಿ ಈ ಥರ ಕುಟುಂಬ ರಾಜಕಾರಣ ಜಾಸ್ತಿ ಕಾಂಗ್ರೆಸ್ನಲ್ಲೇ ಇದೆ ಅಂತ ತಾವೇ ಬಿ ಜೆ ಪಿಯವರೇ ನಮ್ಮ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಿದ್ರು. ಆದರೆ ಈಗ ಇದನ್ನು ನೋಡಿದಾಗ ಬಿ ಜೆ ಪಿಯಲ್ಲೂ ಇದೆ ಕುಟುಂಬ ರಾಜಕಾರಣ ಅಂತಂದು ಇದೊಂದು ಎದ್ದು ಕಾಣುವಂಥ ಉದಾಹರಣೆ ಆಗಿದೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ಸೇ ಇರುವಂಥದ್ದು, ಸಾಕಷ್ಟು ಚಾಲೆಂಜಸ್ ಕೂಡ ಇರುವಂಥದ್ದು. ಅದು ಒಂದು ಕಡೆ ಏನಪ್ಪ ಅಂತಂದರೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ. ಅಂದರೆ ಈಗ ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆಯಾ? ಅಭಿವೃದ್ಧಿ ಅಂತ್ರ ಈಗ ಸತತವಾಗಿ ನಮ್ಮ ಕ್ಷೇತ್ರ ಕ್ಯಾಬಿನೆಟ್ ಮಂತ್ರಿಗಳಿರುವಂಥ ಕ್ಷೇತ್ರ ಮೊದಲಿಂದ ಈಗ ಒಂದು ಮೂರು ಬಾರಿ ಅಂತ್ರಿ. ಮತ್ತು ಅದು ಆ್ಯಸ್ ಯೂಶುವಲ್ ಮತ್ತು ಮಿನಿಸ್ಟರ್ ಕ್ಷೇತ್ರ ಅಭಿವೃದ್ಧಿ ಮತ್ತು ಆಟೋಮೆಟಿಕ್ ಹೊಂದೇ ಹೊಂತತಿ. ಹೆಚ್ಚಿನ ಅನುದಾನ ಮಿನಿಸ್ಟರ್ ಇರೋ ಕ್ಷೇತ್ರದಲ್ಲಿ ಅನುದಾನದ ಸುರುಳಿ ಮೇಲೆ ಬರ್ತೈತಿ, ಅಭಿವೃದ್ಧಿ ಕೆಲಸಗಳು ಆಗ್ತಾವೆ. ಅದು ಯಾವುದೇ ಪಕ್ಷ ಇರಲಿ ಮಿನಿಸ್ಟರ್ ಅಂತ ಇರೋ ಸಚಿವರಾಗಿ ಇದ್ದಾರಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾರು ಹೇಳೋದೇ ಬೇಡ. ಮತ್ತು ಅಭಿವೃದ್ಧಿ ಅಂತ್ರಿ ಮತ್ತು ಮಿನಿಸ್ಟರ್ ಆಗಿದಾರೆ, 4 ಬಾರಿ 3 ಬಾರಿ ಸಿಎಂ ಆಗಿದ್ದಾರೆ, ಸಾಕಷ್ಟು ಅನುದಾನ ತಂದಾರೆ, ಕೆಲಸ ಅಂದರೆ ಆಗಿದಾವೆ. ಸುರೇಶ್ ಬೊಮ್ಮೆ ಅವರು ಅಭಿವೃದ್ಧಿನ ಮಾಡಿದ್ದಾರೆ ಕ್ಷೇತ್ರದಲ್ಲಿ? ಮಾಡಿದ್ದಾರೆ ಮಾಡಿದ್ದನ್ನು ಮಾಡ್ಯಾರ ಅಂತ ಹೇಳ್ಬೇಕಲ್ಲ, ಮಾಡಿದ್ದಾರೆ. ನಮ್ಮ ಹೆಸರು ಸರ್? ದೇವಪ್ಪ ಕರಣ್ ಅವರು. ಯಾರಿಗೆ ಊಟ ಹಾಕ್ತೀರಿ ಸ್ವಲ್ಪ? ಬಸವರಾಜ್ ಬೊಮ್ಮಾಯಿಗೆ ರೀ. ಬಸವರಾಜ್ ಬೊಮ್ಮಾಯಿ ಪತ್ರವ್ರಿಗೆ ಕೊಟ್ಟಿದ್ದಾರೆ ಟಿಕೆಟ. ಹಾಂ, ಅವ್ರಿಗೆ ಟಿಕೆಟ್ ಅಭಿವೃದ್ಧಿ ಹೊಂದಿದೆಯಾ? ಏ ಮಾಡ್ಯಾರ, ಕೆಲಸ ಮಾಡ್ರಿ, ಕೆಲಸ ಮಾಡ್ರಿ. ನಮ್ಮ ಊರು? ನಮ್ಮದು ಹುಲ್ಗೂರು. ಹುಲ್ಗೂರು? ಹುಲ್ಗೂರಲ್ಲೆಲ್ಲ ಅಭಿವೃದ್ಧಿ ಹೊಂದಿದೆ. ಏ ಆಗೈತೆ ರೀ, ಮಾಡ್ಯಾರ. ಇನ್ನೂ ಅಲ್ಲಿ ಸರ್ಕಾರಿ ದವಾಖಾನೆ ಮಾಡೋದೈತಿ, ಕಾಲೇಜ್ ಮಾಡೋದೈತಿ, ಈ ಬಸ್ ಸ್ಟ್ಯಾಂಡ್ ಮೇಲ್ದರ್ಜೆಗೆ ಸರ್ಕಾರಿ ದವಾಖಾನೆ ಮೇಲ್ದರ್ಜೆಗೆ ಇರ್ಸೇವೆ ಅಂತ ಹೇಳಿದ್ರು. ಅವು ಇನ್ನೂ ಕೆಲಸ ಅದಾವು, ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಬೊಮ್ಮಾಯಿ ಸಾಹೇಬ. ಬಟ್ ಭರತ್ ಬೊಮ್ಮಾಯಿ ಅವರಿಗೆ ತಮ್ಮ ಊಟ. ಓಕೆ, ತಮ್ಮ ಹೆಸರು ಸರ್? ಸರ್ ಇಂಥದ್ದು ಧಾರವಾಡ ಅಂತೇಳಿ. ನಾವು ಖಾತ್ರಿ ಮಾಡೋದ್ರಿ ಇಲ್ಲಿ ಸರ್. ಯಾರ ಯಾರಿಗೆ ಊಟ ಹಾಕ್ತೀರಿ? ಖಾತ್ರಿಗೆ ಹಾಕದ್ರಿ. ಖಾತ್ರಿ ಟಿಕೆಟ್ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಖಾತ್ರಿ ಕೊಟ್ಟರೆ ವಿನ್ ಆಗ್ತಾರಂತ? ವಿನ್ ಆಗ್ತಾರ ಅದೇ, ಖಾತ್ರಿ ಕೊಟ್ಟರೆ ವಿನ್ ಆಗ್ತಾರ, ಅವ್ರಿಗೆ ಓಟ್ ಹಾಕ್ತೀವಿ. ಮತ್ತೆ ಖಾತ್ರಿ ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಓಟ್ ಹಾಕಲ್ಲ. ನಾವು ಖಾತ್ರಿ ಕೊಟ್ಟಿಲ್ಲ ಅಂದ್ರೆ ಅದು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ. ಓಟ್ ರದ್ದು ಮಾಡ್ತೀವಿ. ಬೇರೆಯವರು ಯಶಿರ್ ಖಾನ್ ಪಠಾಣ್ ಇದ್ದಾರೆ, ಯಾರಿಗೆ ಹಾಕಂಗಿಲ್ಲ, ಯಾರಿಗೆ ಓಟ್ ಹಾಕಲ್ಲ, ಯಾರಿಗೆ ಹಾಕಲ್ಲ. ಇಲ್ಲಿ ಹೇಳ್ತಾ ಇರುವಂತದ್ದು ಈ ಯಶಿರ್ ಖಾನ್ ಪಠಾಣ್ ಅವರು ಇದ್ದಾರೆ, ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಜಂಪರ್ ಖಾದ್ರಿ ಅವ್ರಿಗೆ ಕೊಟ್ರೆ ನಾವು ಓಟ್ ಹಾಕ್ತೇವೆ ಅಂತ ಇಲ್ಲಿ ಕೆಲವೊಂದಿಷ್ಟು ಜನ ಕೂಡ ಹೇಳ್ತಾ ಇರುವಂತದ್ದು. ತಮ್ಮ ಹೆಸರು? ನಮ್ಮ ಹೆಸರು ಮಹಬೂಬ್ ಅಂತ ಹೇಳಿ. ಮಹಬೂಬ್ ಅವರ ಈ ಬಾರಿ ಯಾರಿಗೆ ಟಿಕೆ ಯಾರಿಗೆ ಹೇಳ್ರಿ? ಈ ಬಾರಿ ಏನಂದ್ರೆ ನಾ ಸ್ವತಃ ಅಜಂಪಿ ಖಾದ್ರಿ ಸ್ವತಃ ಈ ಸಲ ಒಂದು ಅವ್ರಿಗೆ ಅವಕಾಶ ಮಾಡಿ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಭಾಳ ಇದೈತಿ, ಆದ್ರೆ ಅವ್ರಿಗೆ ನಾವು ಓಟ್ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಯಾರು ನಿಂದಿರಲಿ ಆದ್ರೆ ಕಾಂಗ್ರೆಸ್ಗೆ ಓಟ್ ಆಗತ್ತೆ. ಅಜಂಪಿ ಖಾದ್ರಿ ಅವ್ರು ಕೊಟ್ಟರೆ ಇನ್ನೂ ಎಲ್ಲ ಜಾಸ್ತಿ ಆಕೈತಿ. ಕಾಂಗ್ರೆಸ್ ಈ ಸಲ ಅಜಂಪಿ ಖಾದ್ರಿ ಬರ್ತದೆ ಅಂತ ಇದೈತಿ, ಆದ್ರೆ ಅವ್ರಿಗೂ ಒಂದು ಪಾಪ ನೋಡ್ಬೇಕು. ಆ ಬೊಮ್ಮಾಯಿ ಸಾಹೇಬ್ರಿಗೆ ನಾವು ಹಾಕಿವಿ ಇಷ್ಟು 4 ಸರಿ ಅವ್ರಿಗೆ ಗೆದ್ಕೊಂಬಂದಿವಿ, ಆದ್ರೆ ಈ ಸಲ ನಾವು ಅವ್ರಿಗೆ ಅವಕಾಶ ಕೊಡ್ಬೇಕು ಅಂತ ನಾವು ಮಾತಾಡೋದು. ಈ ಯಶಿರ್ ಖಾನ್ ಪಠಾಣ್ ಅವರು ಹೋದ ಕಳೆದ ಬಾರಿ ನಿಂತಿದ್ರಲ್ಲ, ಏನು ಅವ್ರದ್ದು ಏನು ಒಪ್ಪಿಗಿಲ್ಲ, ಅವ್ರ ಅಜಂಪಿ ಖಾದ್ರಿ ಅದು ಒಂದು ಕಾರ್ಡ್ ಐತಿ. ಹಾ, ಅಜಂಪಿ ಖಾದ್ರಿ ಅವರು ನಿಂದ್ರೆ ಭರತ್ ಬೊಮ್ಮಾಯಿ ಅವ್ರಿಗೆ ಟಕ್ಕರ್ ಕೊಡ್ತಾರ? ಅದು ಇಲ್ಲ, ಆದ್ರೆ ಕಾಂಗ್ರೆಸ್ ಯಾರು ನಿಂದಿರಲಿ ಬರ್ತೈತಿ. ಕಾಂಗ್ರೆಸ್ ಯಾರು ನಿಂದ್ರಲಿ ಕಾಂಗ್ರೆಸ್ ಇನ್ನಾಗ. ಈ ಬಾರಿ ಯಾರಿಗೆ ತಮ್ಮ ಊಟ? ಭರತ್ ಬೊಮ್ಮಾಯಿ. ಭರತ್ ಬೊಮ್ಮಾಯಿ ಅವರಿಗೆ? ಭರತ್ ಬೊಮ್ಮಾಯಿ ಅವರು ಅಂದ್ರೆ ಬಸವರಾಜ್ ಬೊಮ್ಮಾಯಿ ಅವ್ರ ಪುತ್ರ, ಸಾಕಷ್ಟು ಅನುಭವ ಇಲ್ಲ ಅಂತ ಹೇಳ್ತಾರಲ್ಲ. ಎಲ್ಲ ಅನುಭವ ಐತ್ರಿ, ಎಲ್ಲ ಯಂಗ್ಸ್ಟರಿಗೆ ಎಲ್ಲ ಹೆಲ್ಪ್ ಮಾಡಿದಾರೆ. ಚಿಕ್ಕೋ ತಾಲೂಕಿನ ಎಲ್ಲರಿಗೂ ಹೆಲ್ಪ್. ತಮ್ಮ ಕ್ಷೇತ್ರದಲ್ಲಿ ಬಂದಿರ್ತಾರ? ಏ ಬಂದಿರ್ತಾರೆ, ಹಳ್ಳಿ ಹಳ್ಳಿನೂ ಅಡ್ಡಾಡ್ಯಾರ ಎಲ್ಲರೂ ಚಲೋ ಕೆಲಸ ಮಾಡಿದ್ರು.
ಅಂದ್ರೆ ಇಲ್ಲಿ ಹೇಳ್ತಾರಂತದ್ದು ಭರತ್ ಬೊಮ್ಮಾಯವರಿಗೆ ನಾವು ಓಟ್ ಹಾಕ್ತೇನೆ ಅಂತ ಹೇಳಿ ಅಂದ್ರೆ ಅವ್ರ ತಂದೆಯವರು ಬಸವರಾಜ ಬೊಮ್ಮಾಯವರು ಏನೋ ಅಭಿವೃದ್ಧಿ ಮಾಡಿದಾರ ಅಂತ. ನಮ್ಮ ಚಿಕ್ಕಮ್ಮ ತಾಲೂಕನ ಅಭಿವೃದ್ಧಿ ಮಾಡ್ಯಾರಿ ತುಂಬಾ ಭಾಳ ಅಭಿವೃದ್ಧಿ ಮಾಡ್ಯಾರಿ. ಮತ್ತು ಏನು ಹೆಲ್ಪ್ ಓಕೆ ಎಮ್ ಸಿ ಹುಬ್ಳಿ ಕೆ ಎಮ್ ಸಿ ಇದ್ದಂಗ ಚಿಕ್ಕವನೇ ಕಟ್ಟಿಸಾಕಂತಾರ್ರಿ. ಮತ್ತೆ ಇನ್ನೂ ಏನು ಮಾಡ್ಬೇಕು ಇನ್ನೂ ಭಾಳ ಮಾಡ ಮಾಡಂತ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಸಾಕಷ್ಟು ಆಗಿದೆ. ಓಕೆ ಎಲ್ಲ ರೋಡ್ ಆಗಿವ್ರು ಹಳ್ಳಿ ರೋಡ್ ಎಲ್ಲ ಹೊಲದ ರೋಡ್ನು ಹಳ್ಳಿ ರೋಡ್ ಟೈಪ್ ಆಗಿವ್ರು ಎಲ್ಲ ಚಲೋ ಆಗಿವೆ ಮೇಡಮ್. ಅಂದ್ರೆ ಇಲ್ಲಿರ್ತಕ್ಕಂಥ ಕಾಲೇಜುಗಳು ಸಾಕಷ್ಟು ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರಲ್ಲ ಅದೇ ರೀತಿ ಇಲ್ಲಿ ನಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸಾಕಷ್ಟು ಕಾಲೇಜ್ ಎಲ್ಲ ವ್ಯವಸ್ಥೆ ಇದೆಯಾ? ಎಲ್ಲ ವ್ಯವಸ್ಥೆ ಇದೆ ಎಲ್ಲ ಕಡೆಗೆ ವ್ಯವಸ್ಥೆ ಇದ್ರೆ ಕಾಲೇಜಿಂದ ಏನು ಪ್ರಾಬ್ಲಮ್ ಎಲ್ಲ ವ್ಯವಸ್ಥೆ ಅಂದ್ರೆ ಇಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇರುವಂತದ್ದು ನಮ್ಮ ಬಸವರಾಜ ಬೊಮ್ಮಾಯಿಯವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರ ಪುತ್ರ ಏನಪ್ಪಾ ಅಂತಂದ್ರೆ ಭರತ್ ಬೊಮ್ಮಾಯಿಯವರು ಈ ಬಾರಿ ಮತ್ತೆ ಆರಿಸ್ ಬರ್ತಾರ ಅನ್ನೋದು ಕೂಡ ಇಲ್ಲಿ ಜನಾಭಿಪ್ರಾಯ ಹೇಳ್ತಾ ಇರುವಂತದ್ದು.